ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳ ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಎಲ್ಲ ಯುವಕ ಮಿತ್ರರ, ಮಾಧ್ಯಮದ ಎಲ್ಲ ಗೆಳೆಯರೇ, ನನಗೆ ಮತ್ತು ಎಂ ಬಿ ಪಾಟೀಲ್ರಿಗೆ ಬಬಲೇಶ್ವರ ಮತಕ್ಷೇತ್ರದ ಜನತೆ ತುಲಾಭಾರ ಮಾಡುವುದರ ಮೂಲಕ ನಮ್ಮಿಬ್ಬರನ್ನು ಕೂಡ ಸಾವಯವ ಬೆಲ್ಲದ ಮೂಲಕ ತೂಕ ಮಾಡಿದ್ದೀರಿ. ಇದು ಒಂದು ವಿಶೇಷವಾದಂತ ಕಾರ್ಯಕ್ರಮ. ಇದಕ್ಕೆ ಕಾರಣ ಬಿಜಾಪುರ ಜಿಲ್ಲೆ ಒಂದು ಬರಡು ಜಿಲ್ಲೆ ಆಗಿತ್ತು. ಆ ಜಿಲ್ಲೆಗೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ, ಎಂ ಬಿ ಪಾಟೀಲ್ರು ನೀರಾವರಿ ಸಚಿವರಾಗಿದ್ದಾಗ ರೈತರಿಗೆ ನೀರನ್ನು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಕೃತಜ್ಞತಾ ಪೂರ್ವಕವಾಗಿ ಈ ತುಲಾಭಾರವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ನಿಮ್ಮ ಕೃತಜ್ಞತೆಗಳನ್ನು ನನಗೆ, ಎಂ ಬಿ ಪಾಟೀಲ್ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲಿಸಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ನೀರು ಕೊಟ್ಟಿರ್ತಕ್ಕಂಥದ್ದು ಬಹಳ ದೊಡ್ಡ ಉಪಕಾರ ಏನಲ್ಲ. ಎಲ್ಲಿ ನೀರು ಸಿಗ್ತದೆ ಮತ್ತೆ ಆ ನೀರು ರೈತರಿಗೆ ಅಗತ್ಯ ಇದೆ ಅಂತಹ ಪ್ರದೇಶದಲ್ಲಿ ನೀರನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಸರ್ಕಾರದ ಕರ್ತವ್ಯ. ನಾನು ಮತ್ತು ಎಂ ಬಿ ಪಾಟೀಲ್ರು ಮತ್ತು ನಮ್ಮ ಸರ್ಕಾರ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿ ನೀರನ್ನ ಬಿಜಾಪುರ ಜಿಲ್ಲೆಗೆ ಕೊಟ್ಟಿದ್ದೇವೆ. ಅದೊಂದು ದೊಡ್ಡ ಸ್ಥಿತಿ ಅಂತೇಳಿ ನಾನು ಅನ್ಕೊಂಡಿಲ್ಲ, ಅಥವಾ ದೊಡ್ಡ ಉಪಕಾರ ಮಾಡಿದ್ದೀವಿ ಅಂತಲೂ ಕೂಡ ನಾನು ಅನ್ಕೊಂಡಿಲ್ಲ.
ನಾನು ಮುಖ್ಯಮಂತ್ರಿ ಆಗಿರುವಾಗ ಎಂ ಬಿ ಪಾಟೀಲ್ರಿಗೆ ಈ ರಾಜ್ಯದ ನೀರಾವರಿ ಇಲಾಖೆಯನ್ನ ನಿಭಾಯಿಸತಕ್ಕಂಥ ಜವಾಬ್ದಾರಿಯನ್ನ ಕೊಟ್ಟಿದ್ದೆ. ನನಗೆ ಕೊಡುವಾಗ ಸ್ವಲ್ಪ ಸಂಶಯ ಇತ್ತು, ಆ ಸಂಶಯದಿಂದನೇ ಅವರಿಗೆ ಈ ಜವಾಬ್ದಾರಿಯನ್ನ ಕೊಟ್ಟೆ. ಆಮೇಲೆ ಕೆಲವೇ ದಿನಗಳಲ್ಲಿ ನನಗೆ ಗೊತ್ತಾಯಿತು ಇವರು ನೀರಾವರಿ ಇಲಾಖೆಯನ್ನ ಬಹಳ ಸಮರ್ಥವಾಗಿ ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ನನಗೆ ಮನವರಿಕೆ ಆಯಿತು. ಬಹುಶಃ ಇವತ್ತು ನಮ್ಮ ಸರ್ಕಾರಕ್ಕೆ ತೃಪ್ತಿ ಇದೆ. 5 ವರ್ಷಗಳಲ್ಲಿ ರಾಜ್ಯದ ಅನೇಕ ಪ್ರದೇಶಗಳಿಗೆ ನೀರನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ನಾನು ಎಂ ಬಿ ಪಾಟೀಲ್ರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದೆ. ಸರ್ಕಾರಕ್ಕೆ ಒಳ್ಳೆ ಹೆಸರು ತರಬೇಕು, ಜನರಿಗೆ ಒಳ್ಳೆಯದನ್ನ ಮಾಡಬೇಕು, ಅದಕ್ಕಾಗಿ ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ. ನಾನು ಮಧ್ಯಪ್ರವೇಶ ಮಾಡಲ್ಲ, ಎಲ್ಲ ನಿಗಮಗಳ ಅಧ್ಯಕ್ಷ ನಾನೇ ಆದರೂ ಕೂಡ ನೀವು ಏನು ಹೇಳ್ತೀರಿ ಆ ಎಲ್ಲ ಪ್ರಾಜೆಕ್ಟ್ಗಳನ್ನು ಕೂಡ ಅಪ್ರೂವ್ ಮಾಡಿಕೊಡ್ತೀವಿ, ದುಡ್ಡು ಕೂಡ ಕೊಡ್ತೀನಿ. ಆದ್ರೆ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತೇಳಿ ಎಂ ಬಿ ಪಾಟೀಲ್ರಿಗೆ ಹೇಳಿದ್ದೆ. ನಾನು ಎಂ ಬಿ ಪಾಟೀಲ್ರು ಅವರಿಗೆ ವಹಿಸಿದಂತ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಈ ಭಾಗದ ಜನ ಅವರಿಗೆ ಆಧುನಿಕ ಭಗೀರಥ ಅಂತೇಳಿ ಕರೀತಾರೆ. ನನಗೆ ಕರೆಯಲ್ಲ. ಎಂ ಬಿ ಪಾಟೀಲ್ರಿಗೆ ಆಧುನಿಕ ಭಗೀರಥ ಅಂತ ಕರೀತಾರೆ. ನನಗೆ ಹೆಮ್ಮೆ ಆಗ್ತಾ ಇದೆ. ನನ್ನ ಮಂತ್ರಿಮಂಡಲದಲ್ಲಿ ಒಬ್ಬ ಸದಸ್ಯನಿಗೆ ಮಂತ್ರಿಗೆ ನೀರಾವರಿ ಮಂತ್ರಿ ಆದ್ಮೇಲೆ ಭಗೀರಥ ಅಂತೇಳಿ ಕರೀತಾರಲ್ಲ, ಆಧುನಿಕ ಭಗೀರಥ ಅಂತ ಕರೀತಾರಲ್ಲ, ಅದಕ್ಕಿಂತ ಹೆಮ್ಮೆ ಮತ್ತು ಸಂತೋಷ ಬೇರೆ ಯಾವುದೂ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಇತ್ತೀಚೆಗೆ ಬಿಜಾಪುರದಲ್ಲಿ ಒಂದು ಸಮಾವೇಶವನ್ನು ಮಾಡಿದ್ವಿ. ಬಿಜಾಪುರದಲ್ಲಿ 2 ತಿಂಗಳಾಯ್ತು ಅನ್ನೋ ಕಾಣಿಸುತ್ತೆ. ಆ ಸಮಾವೇಶ ಯಾಕೆ ಮಾಡುದು ಅಂತಂದ್ರೆ, ನಾವು ಅಧಿಕಾರದಲ್ಲಿದ್ದಾಗ ನೀರಾವರಿಗೆ ಏನು ಮಾಡಿದ್ದೋ, ಮುಂದೆ ನೀರಾವರಿಗೆ ಏನು ಮಾಡ್ತೇವೆ ಅಂತೇಳಿ ಜನರ ಮುಂದೆ ಭರವಸೆ ಕೊಡಲಿಕ್ಕೆ, ಜನರಿಗೆ ಒಪ್ಪಿಸ್ಲಿಕ್ಕೆ ಈ ಸಮಾವೇಶವನ್ನ ಮಾಡಿದ್ದು. ಎರಡು ಸಾವಿರದ ಹನ್ನೆರಡರಲ್ಲಿ ಕೂಡಲ ಸಂಗಮದಿಂದ ಅಲ್ಲ ಹೊಸಪೇಟೆಯಿಂದ, ಬಳ್ಳಾರಿ ಜಿಲ್ಲೆ ಹೊಸಪೇಟೆಯಿಂದ ಕೂಡಲ ಸಂಗಮದವರಿಗೆ ನಾನು ಪರಮೇಶ್ವರ, ಎಂ ಬಿ ಪಾಟೀಲ್, ಯಶವಂತ ರಾಯ್ಗೌಡ ನಾವೆಲ್ಲರೂ ಕೂಡ ಪಾದಯಾತ್ರೆಯನ್ನು ಮಾಡಿದ್ದು. ಸಮಾರೋಪ ಸಮಾರಂಭ
ಕೂಡಲ ಸಂಗಮದಲ್ಲಿ ನಡೆಯಿತು. ಆಗ ನಾನು ಪಕ್ಷದ ವತಿಯಿಂದ ಒಂದು ಭರವಸೆಯನ್ನು ಕೊಟ್ಟಿದ್ದೆ, ನಾವು ಅಧಿಕಾರಕ್ಕೆ ಬಂದ್ರೆ ನೀರಾವರಿಗೆ 5 ವರ್ಷಗಳಲ್ಲಿ 50,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ವರ್ಷಕ್ಕೆ 10,000 ಕೋಟಿ ಕನಿಷ್ಠ ಖರ್ಚು ಮಾಡಬೇಕು. ಕೊಟ್ಟ ಮಾತಿನಂತೆ ನೀರಾವರಿ ಮಂತ್ರಿಗಳು ಇಲ್ಲೇ ಇದ್ದಾರೆ. ಎಂಬಿ ಪಾಟೀಲ್ ನೀರಾವರಿ ಮಂತ್ರಿ ಆಗಿದ್ರು. 50,000 ಕೋಟಿ ಅಲ್ಲ, 56,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಈ ರಾಜ್ಯದ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಆದರೆ ಭಾರತೀಯ ಜನತಾ ಪಕ್ಷದವರು 2018ರಲ್ಲಿ ಹೇಳಿದ್ರು ಎಲ್ಲ ನೀರಾವರಿ ಯೋಜನೆಗಳನ್ನು ಮುಗಿಸಲಿಕ್ಕೆ, ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದದ್ದು 1.5 ಲಕ್ಷ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು. 1.5 ಲಕ್ಷ ಕೋಟಿ ಈ ವರ್ಷದ ಮಾರ್ಚ್ ವರೆಗೆ 45-50,000 ಕೋಟಿ ಖರ್ಚು ಮಾಡಿದ್ರೆ ಅದೇ ಹೆಚ್ಚು. ಇನ್ನ 1 ಲಕ್ಷ ಕೋಟಿ ಖರ್ಚು ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಆದ್ರೆ ಭಾರತೀಯ ಜನತಾ ಪಕ್ಷದವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳಲಿಲ್ಲ. ನಾವು ಮತ್ತೆ ಬಿಜಾಪುರದಲ್ಲಿ ಭರವಸೆಯನ್ನು, ನೀವೆಲ್ಲ ಆಶೀರ್ವಾದ ಮಾಡಿ, ಈ ರಾಜ್ಯದ ಜನ ಆಶೀರ್ವಾದ ಮಾಡಿ ಮತ್ತೆ ನಮ್ಮ ಕೈಗೆ ಅಧಿಕಾರ ಕೊಟ್ರೆ ಯಾವ್ಯಾವ ಇವತ್ತು ಪೆಂಡಿಂಗ್ ಪ್ರಾಜೆಕ್ಟ್ಸ್ ಗಳಿದಾವೆ, ಇರಿಗೇಷನ್ ಪ್ರಾಜೆಕ್ಟ್ಸ್, ಅಪ್ಪರ್ ಕೃಷ್ಣ ಇರ್ಬೋದು, ಮಾದಾಯಿ ಯೋಜನೆ ಇರ್ಬೋದು, ಕಳಸಾ ಬಂಡೂರಿ, ಮೇಕೆದಾಟು ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಎತ್ತಿನ ಹೊಳೆ ಇರ್ಬೋದು, ಸಿಂಗಟ್ಲೂರ್ ಇರ್ಬೋದು, ಈ ಎಲ್ಲ ಪ್ರಾಜೆಕ್ಟ್ಗಳನ್ನ 5 ವರ್ಷಗಳಲ್ಲಿ ಮುಗಿಸಿ ಆ ಎಲ್ಲ ಪ್ರಾಜೆಕ್ಟ್ಗಳಿಗೆ 2 ಲಕ್ಷ ಕೋಟಿ ರೂಪಾಯಿಗಳನ್ನ 5 ವರ್ಷದಲ್ಲಿ ಖರ್ಚು ಮಾಡ್ತೇವೆ ಅಂತೇಳಿ ಈ ರಾಜ್ಯದ ಜನರಿಗೆ ಭರವಸೆಯನ್ನ ಕೊಟ್ಟಿದ್ದೇವೆ. ನಾನಿವತ್ತು ನಿಮಗೆ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ, 5 ವರ್ಷದಲ್ಲಿ 2 ಲಕ್ಷ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೇವೆ, ಉಳಿದಿರ್ತಕ್ಕಂಥ ಎಲ್ಲ ನೀರಾವರಿ ಪ್ರಾಜೆಕ್ಟ್ಗಳನ್ನ ಮುಗಿಸಿ ಈ ರಾಜ್ಯದ ಜನರಿಗೆ ರೈತರಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ. ಇವತ್ತು ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಪತ್ರ ಬರೀತಾರೆ, ಒಂದು ಪ್ರಾಜೆಕ್ಟ್ ತಕೊಂಡ್ರೆ ಅದಕ್ಕೆ ಅಪ್ರೂವಲ್ ಆಗ್ಬೇಕಾದ್ರೆ, ಕೆಲಸ ಮಾಡಬೇಕಾದಂತ ಸಂದರ್ಭ ಬಂದಾಗ, ಬಿಲ್ ತಕೊಳ್ತಕ್ಕಂತ ಸಂದರ್ಭ ಬಂದಾಗ 40% ಕಮಿಷನ್ ಕೊಡಬೇಕಾಗಿದೆ ಅಂತೇಳಿ 40%. ಇದು ನಾನು ಹೇಳ್ತಕ್ಕಂಥ ಮಾತಲ್ಲ, ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅದರ ಅಧ್ಯಕ್ಷ
ಕೆಂಪಣ್ಣನವರು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಲಿಖಿತದ ಮೂಲಕ. ನರೇಂದ್ರ ಮೋದಿಜಿ, ನಮಗೆ ಕೆಲಸ ಮಾಡಕ್ಕಾಗಲ್ಲ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ 40% ಕಮಿಷನ್ ಕೇಳ್ತಾ ಇದ್ದಾರೆ, ನಮ್ಮ ರಕ್ತವನ್ನು ಕುಡಿತಾ ಇದ್ದಾರೆ, ದಯವಿಟ್ಟು ನಮ್ಮ ನೆರವಿಗೆ ಬನ್ನಿ, ನಮ್ಮ ಕಷ್ಟ ಬಗೆಹರಿಸಿ ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದರೂ ಕೂಡ 1.5 ವರ್ಷದಿಂದ ಪತ್ರ ಬರೆದದ್ದು. ಇವತ್ತಿನವರಿಗೆ ನರೇಂದ್ರ ಮೋದಿಯವರು ಕಂಟ್ರಾಕ್ಟರ್ಗಳಿಗೆ ಸಹಾಯ ಮಾಡ್ತಕ್ಕಂತ ಕೆಲಸ ಮಾಡಲಿಲ್ಲ. ಬೊಮ್ಮಾಯಿ ಸರ್ಕಾರದ ವಿರುದ್ಧ ಒಂದೇ ಒಂದು ಕ್ರಮ ಕೂಡ ತಗೊಳ್ಳಲಿಲ್ಲ. ಅವರಿಗೆ ಶೋಕಾಸ್ ನೋಟಿಸ್ ಕೂಡ ವಿವರಣೆ ಕೇಳ್ತಕ್ಕಂತ ಕೆಲಸನೂ ಕೂಡ ಮಾಡಲಿಲ್ಲ. ನಾನು 12 ವರ್ಷ ಈ ರಾಜ್ಯದ ಹಣಕಾಸಿನ ಮಂತ್ರಿ, 13 ಬಜೆಟ್ಗಳನ್ನು ಮಂಡಿಸಿದ್ದೀನಿ. 5 ವರ್ಷ MB ಪಾಟೀಲ್ರು ನೀರಾವರಿ ಮಂತ್ರಿ, ನಾನಾಗಲಿ MB ಪಾಟೀಲ್ ಆಗಲಿ LOC ರಿಲೀಸ್ ಮಾಡಲಿಕ್ಕೆ 5 ಪೈಸೆ ತಗೊಂಡಿದ್ದೀವಿ ಅಂತಂದ್ರೆ ರಾಜಕೀಯದಿಂದ ನಿವೃತ್ತಿ ಆಗಿ ಸನ್ಯಾಸ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. 5 ಪೈಸೆ ಅವರು ಮುಟ್ಲಿಲ್ಲ, ನಾನು ಕೂಡ ಯಾವ ಕಾಲದಲ್ಲೂ ಕೂಡ 5 ಪೈಸೆ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಕಂಟ್ರಾಕ್ಟರ್ ಹೇಳಿದ್ರೆ 5 ಪೈಸೆ ತಗೊಂಡವ್ರೆ ಅಂತ ಹೇಳಿದ್ರೆ ರಾಜಕೀಯದಿಂದ ನಿವೃತ್ತಿ, ಸನ್ಯಾಸ, ಮತ್ತೆ ಯಾವುದೇ ಶಿಕ್ಷೆಗೆ ಒಳಪಡಲಿಕ್ಕೆ ತಯಾರಾಗ. ಇವತ್ತು ಪ್ರಾಜೆಕ್ಟ್ ಅಪ್ರೂವ್ ಆಗ್ಬೇಕಾದ್ರೆ ಲಂಚ, MPಗೆ ಲಂಚ, MLAಗೆ ಲಂಚ, ನಮ್ಮ ಪಾರ್ಟಿಯವರಿಗಲ್ಲ BJP ಪಾರ್ಟಿಯವರಿಗೆ ಲಂಚ ಲಂಚ ಲಂಚ. ಅದಕ್ಕೆ ನಾನು ಈ BJP ಅವ್ರಿಗೆ ಹೇಳಿದೆ, ಇವ್ರ ಸರ್ಕಾರ ಹೆಂಗಪ್ಪ ಅಂತಂದ್ರೆ ಅಲಿಬಾಬಾ ಅವ್ರ ಚಾಲೀಸ್ ಚೋರ್, ಅಲಿಬಾಬಾ ಅವ್ರ ಚಾಲೀಸ್ ಚೋರ್. ನಾನು 40 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿದ್ದೀನಿ, MLA ಆಗಿದ್ದೆ, ಮಂತ್ರಿ ಆಗಿದ್ದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ, ಚೀಫ್ ಮಿನಿಸ್ಟರ್ ಆಗಿದ್ದೆ, ವಿರೋಧ ಪಕ್ಷದ ನಾಯಕ 2 ಬಾರಿ ಆಗಿದ್ದೆ. ಆದರೆ BJP ಅಂತ ಭ್ರಷ್ಟ ಸರ್ಕಾರವನ್ನ ನನ್ನ ಜೀವನದಲ್ಲಿ ನೋಡೇ ಇರಲಿಲ್ಲ. ಮತ್ತೆ ಎಲ್ಲಿಂದ ನೀರು ಕೊಡ್ತಾರೆ? ದುಡ್ಡನ್ನೆಲ್ಲ ತಿನ್ನಕ್ ಶುರು ಮಾಡಿದ್ಮೇಲೆ ಎಲ್ಲಿಂದ ನೀರು ಕೊಡ್ತಾರೆ? ಇವರು ಖರ್ಚು ಮಾಡಿರೋ ದುಡ್ಡು ಕೂಡ ತಿನ್ಕೊಂಡ್ಬಿಟ್ಟವ್ರೆ ಎಲ್ಲ. ಪ್ರಧಾನ ಮಂತ್ರಿ ಹೇಳಿದ್ರು ನಕ್ಕಾನೆ ದುಂಗ. ನರೇಂದ್ರ ಮೋದಿಜಿ, ಕ್ಯೂ ಬೋಲಿಯಾ, ಕ್ಯೂ ಜೂಟ್ ಬೋಲಿಯಾ, ನಕ್ಕಾವುಂಗ ನಕ್ಕಾನೆ ದುಂಗ. ಮೈ ಚೌಕಿದಾರ್, ಚೌಕಿದಾರ್ ಮಾಡಿದಾರ, ಚೌಕಿದಾರ ಕೆಲಸ ಮಾಡಿದಾರ. ಈ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಾ? ಬರಬಾರ್ದು. ಇವರಿದಾರಲ್ಲ, BJP ಸರ್ಕಾರ ಇದೆಯಲ್ಲ, ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದವರಲ್ಲ ಇವರು. ವಾಮ ಮಾರ್ಗದಿಂದ ಹಿಂಭಾಗದಿಂದ ಬಂದು ಒಕ್ಕರಿಸ್ಕೊಂಡ್ಬಿಟ್ಟವ್ರೆ ಈಗ ಇಲ್ಲಿ ಕರ್ನಾಟಕದಲ್ಲಿ ಹಿಂಭಾಗದಿಂದ ಬಂದಿರತಕ್ಕಂಥವ್ರು. ಕಳೆದ ಚುನಾವಣೆಯಲ್ಲಿ ರಾಜ್ಯದ ಜನ ಯಾವ ಪಕ್ಷಕ್ಕೂ ಕೂಡ ಬಹುಮತ ಕೊಡಲಿಲ್ಲ.
104ಕ್ಕಷ್ಟೇ ಗೆದ್ದಿದ್ದು ಭಾರತೀಯ ಜನತಾ ಪಕ್ಷ. ಬಹುಮತ ಬರಬೇಕಾದ್ರೆ 113 ಗೆಲ್ಲಬೇಕು, 104ಕ್ಕಷ್ಟೇ ಗೆದ್ದಿದ್ದು. ಆಪರೇಷನ್ ಕಮಲ ಮಾಡಿ, ಆಪರೇಷನ್ ಕಮಲ ಅಂತಕ್ಕಂಥದ್ದು ಕರ್ನಾಟಕದ ರಾಜಕಾರಣದಲ್ಲಿ ಮೊದಲನೇ ಬಾರಿಗೆ ಪ್ರಾರಂಭ ಆದದ್ದು 2008. ಅಲ್ಲಿವರೆಗಿರ್ಲಿಲ್ಲ ಆಪರೇಷನ್ ಕಮಲ. ಇದು ಪರಿಚಯಿಸಿದವರೇ ಭಾರತೀಯ ಜನತಾ ಪಕ್ಷದವರು. ಆಪರೇಷನ್ ಕಮಲದ ಮೂಲಕ ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಅಧಿಕಾರಕ್ಕೆ ಬಂದರು. ಈ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರಲ್ಲ, ಯಾವ ದುಡ್ಡು ಅದು? ಲೂಟಿ ದುಡ್ಡು, ಲೂಟಿ 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 ದುಡ್ಡು. ಬಂದ್ಮೇಲೆ ಸುಮ್ಮನೆ ಇದ್ದಾರ? ವ್ಯಾಪಾರ ಆಗಿದ್ರಲ್ಲ ಎಂಎಲ್ಎಗಳು, ಅವನ್ನೆಲ್ಲ ಮಂತ್ರಿಗಳು ಮಾಡಿಬಿಟ್ರು, ಅವರೆಲ್ಲರೂ ಲೂಟಿ ಹೊಡಿಯಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಬಸವರಾಜ ಬೊಮ್ಮಾಯಿ ಆರ್ ಎಸ್ ಎಸ್ ನವ್ರನ್ನ ಕೈಗೊಂಬೆ ಪಾಪ ಯಡಿಯೂರಪ್ಪನವ್ರು ತೆಗೆದಾಕ್ಬಿಟ್ರು, ಎಡ ವಂಶಕ್ಕೆ ಕಣ್ಣೀರ್ ಹಾಕ್ಬಿಟ್ರು ಪಾಪ ಯಡಿಯೂರಪ್ಪ ಕಣ್ಣೀರ್ ಹಾಕಿದ್ರು. ತೆಗೆದಾಕದಾಗ ಅವತ್ತು ಅಸೆಂಬ್ಲಿನಲ್ಲಿ ಮಾತಾಡ್ತಾ ರಾಜೀನಾಮೆ ಕೊಟ್ಟಾಗ ಹೇಳಿದ್ರು, ಕಣ್ಣೀರ್ ಹಾಕ್ಬಿಟ್ಟು ಹೇಳಿದ್ರು ನಾನು. ಆದ್ರೆ ಸತ್ಯ ಹೇಳಲಿಲ್ಲ ಅವತ್ತು ಅವ್ರು ಯಾಕೆ ತೆಗೆದಾಕಿದ್ರು ಅಂತ. ಯಡಿಯೂರಪ್ಪನವರು ಹೋದ್ರು, ಬಸವರಾಜ ಬೊಮ್ಮಾಯಿ ಬಂದ್ರು, ಆರ್ ಎಸ್ ಎಸ್ ನವರು ಹೇಳದಂತೆ ಅವರ ಕೈಗುಂಬೆಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಬಸವರಾಜ ಬೊಮ್ಮಾಯಿ. ಇವರು ಏನೂ ಮಾಡಿಲ್ಲ. ಇವತ್ತು ದೊಡ್ಡ ಸಭೆ ಸೇರಿದ್ದೀರಿ ಇಲ್ಲಿ ಬಬಲೇಶ್ವರದಲ್ಲಿ. ನೀವೆಲ್ಲ ಒಂದ್ಸಾರಿ ಯೋಚನೆ ಮಾಡ್ಬೇಕು, ಇವರು ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದಾರ? ಇವ್ರ ಸಾಧನೆ ಏನಪ್ಪಾ ಅಂತಂದ್ರೆ ಲೂಟಿ ಹೊಡೆಯದಷ್ಟೇ ಸಾಧನೆ ಇವರದು. ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷದಲ್ಲಿ 15 ಲಕ್ಷ ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದೆ. ನಮ್ಮ ಸರ್ಕಾರದಲ್ಲಿ 15 ಲಕ್ಷ ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದೆ. ಇವ್ರು ಮನೆ ಹಾಳಾಗ ಅಧಿಕಾರಕ್ಕೆ ಬಂದ್ಮೇಲೆ ಒಂದೇ ಒಂದು ಮನೆನೂ ಕೂಡ ಮಂಜೂರು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಸೂರಿಲ್ಲದವರು ಕೊಡಕ್ಕಾಗ್ಲಿಲ್ಲ. ನಾವು ಕೊಟ್ಟಿದ್ದಿಲ್ಲ, ಮನೆಗಳು ಕೊಟ್ಟಿದ್ವಲ್ಲ, ಆ ಮನೆಗಳಿಗೆ ಬಾಕಿ ಹಣನೂ ಕೂಡ ಕೊಡ್ಲಿಕ್ಕೆ ಆಗದೆ ಹೋಯ್ತು. ಇವ್ರ ಕೈಯಲ್ಲಿ ಮನೆ ಕೊಡಕ್ಕಾಗದಿದ್ದವ್ರು ಇರ್ಬೇಕ? ಇವರು ಈ ರಾಜ್ಯದ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ಇದನ್ನ ಹೇಳಿದ್ದು 2017ರಲ್ಲಿ. 2027ರೊಳಗಡೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ. 1 ಲಕ್ಷ ಆದಾಯ ಬರ್ತಾ ಇದ್ರೆ ರೈತರಿಗೆ 2 ಲಕ್ಷ ಬರಾಗ ಮಾಡ್ತೀವಿ, 2 ಲಕ್ಷ ಬರಾಗ ಮಾಡ್ತೀವಿ. ನಾನು ಕೇಳ್ತೀನಿ ರೈತರಿಗೆ, ನಿಮ್ಮ ಆದಾಯ ದುಪ್ಪಟ್ಟಾಗಿದೆಯಾ? ನಿಮ್ಮ ಸಾಲ ದುಪ್ಪಟ್ಟಾಗಿರ್ಬೇಕು ಅಷ್ಟೇನೆ. ನೀವು ವ್ಯವಸಾಯ ಮಾಡ್ಲಿಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ ದುಪ್ಪಟ್ಟಾಗಿರ್ಬೇಕು. ಆದ್ರೆ ಆದಾಯ ದುಪ್ಪಟ್ಟಾಗ್ಲಿಲ್ಲ. ರೈತರು ಬೆಳೆದಂತ ಪದಾರ್ಥಗಳಿಗೆ, ಅದು ಕಬ್ಬಿರ್ಬೋದು, ಭತ್ತ ಇರ್ಬೋದು, ರಾಗಿ ಇರ್ಬೋದು,
ಶೇಂಗಾ ಇರ್ಬೋದು, ತೊಗರಿ ಇರ್ಬೋದು, ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮಲೆನಾಡು ಪ್ರದೇಶದಲ್ಲಿ ಅಡಿಕೆ ಬೆಳೆ ರೋಗ ಬಂದು ರೈತರು ಕಷ್ಟದಲ್ಲಿದ್ದಾರೆ. ಬಹುಶಃ ಬಿಜಾಪುರದಲ್ಲೂ ಕೂಡ ತೊಗರಿ ಬೆಳೀತಾರೆ ಅಂತ ಅನ್ಸುತ್ತೆ. ಹೈದರಾಬಾದ್, ಕರ್ನಾಟಕ, ಬಿಜಾಪುರ ತೊಗರಿ ಬೆಳೀತಕ್ಕಂಥ ಪ್ರದೇಶ, ಅಲ್ಲಿ ನೆಟೆ ರೋಗ ಅಂತ ಬಂದು 70% ಬೆಳೆ ನಷ್ಟ ಆಗಿದೆ. 70% ಬೆಳೆ ನಷ್ಟ ಆಗಿದೆ. ಇವತ್ತಿನವರಿಗೆ ಪರಿಹಾರ ಕೊಡಕ್ ಆಗ್ಲಿಲ್ಲ. ನಾನು ಅಸೆಂಬ್ಲಿನಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿದೆ. ಬಿಸಿ ಪಾಟೀಲ್ ಅಂತೇಳಿ ಕೃಷಿ ಸಚಿವ, ಅವರು ಕೇಳಿದೆ, ಮಿಸ್ಟರ್ ಬಿಸಿ ಪಾಟೀಲ್, ತೊಗರಿ ಬೆಳೆ ಎಲ್ಲ ನೆಟೆ ರೋಗ ಬಂದು ಬೆಳೆ ಎಲ್ಲ ಹಾಳಾಗಿದೆ, ನೀವು ಹೋಗಿದ್ದೀರೇನ್ರಿ ನೋಡ್ಲಿಕ್ಕೆ ಅಂತಂದ್ರೆ, ಇಲ್ಲ ಸರ್ ನಂಗೆ ಹುಷಾರಿರ್ಲಿಲ್ಲ, ಹೋಗಕ್ ಆಗ್ಲಿಲ್ಲ. ಎಂತ ಬೇಜವಾಬ್ದಾರಿ ಮಂತ್ರಿ, ಹುಷಾರಿರ್ಲಿಲ್ಲ, ರೋಗ ಬಂದ್ರು ಕೂಡ ರೈತರ ಕಷ್ಟ ಸುಖ ಕೇಳಲಿಕ್ಕೆ ಹೋಗ್ಲಿಲ್ಲ. ನಾನು ಹೇಳಿದೆ, ನೀವು ಮಂತ್ರಿ ಆಗಿರ್ಲಿಕ್ಕೆ ಲಾಯಕ್ಕಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ನೀವು ಹೋಗದೆ ಹೋದ್ರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆರು ಹೋಗ್ಬೇಕಾಗಿತ್ತಲ್ಲ, ಚೀಫ್ ಮಿನಿಸ್ಟರ್ ಆರು ಹೋಗ್ಬೇಕಾಗಿತ್ತಲ್ಲ. ರೈತರ ಕಷ್ಟ ಏನು, ಬೆಳೆ ಎಷ್ಟು ನಷ್ಟ ಆಗಿದೆ ಅಂತ ಕೇಳ್ಬೇಕಾಗಿತ್ತಲ್ಲ. ಕೊಟ್ಟಿಲ್ಲ, ಇವತ್ತುವರೆಗೆ ಪರಿಹಾರ ಕೊಡಕ್ ಆಗ್ಲಿಲ್ಲ ಅವ್ರ ಕೈನಲ್ಲಿ. ನಾನು ಮುಖ್ಯಮಂತ್ರಿ ಆಗಿರುವಾಗ ಕಬ್ಬಿನ ಬೆಲೆ ಬಿದ್ದೋಗಿತ್ತು. 2014, 2015, 2016 ಒಂದು ಟನ್ ಕಬ್ಬಿಗೆ 300 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದೆ ನಾನು. ಒಟ್ಟು 1800 ರೂಪಾಯಿ ಕಬ್ಬು ಬೆಳೆಗಾರರಿಗೆ ಪರಿಹಾರವನ್ನ ಕೊಟ್ಟಿದ್ದೆ. ದ್ರಾಕ್ಷಿ ಬೆಳೆಗಾರರಿಗೆ, ಈ ಭಾಗದಲ್ಲಿ ದ್ರಾಕ್ಷಿ ಬೆಳೆಗಾರರಿಗೆ ಪರಿಹಾರವನ್ನ ಕೊಟ್ಟಿದ್ದೆ. ಇಂಡಿ ಆ ಭಾಗದಲ್ಲಿ ಬರಗಾಲ ಬಂದು ನಿಂಬೆ ಗಿಡಗಳೆಲ್ಲ ಹಾಳಾಗೋಗಿದ್ದು, ಒಣಗೋಗಿದ್ದು. ನಾನು ಅವರಿಗೆ ಪರಿಹಾರ ಕೊಟ್ಟು ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಲಿಕ್ಕೆ ಕ್ರಮ ತಗೊಳ್ತಕ್ಕಂತ ಕೆಲಸವನ್ನು ಮಾಡಿದ್ದೆ. ಇಂಡಿ, ನಾಗತಾಣ, ಇದು ಸಿಂದಗಿ ಆ ಭಾಗದಲ್ಲಿ ಎಲ್ಲ ಹೋಗಿತ್ತು. ಇವ್ರು ಏನಾರು ಇವತ್ತಿನವರಿಗೆ ತಗೊಂಡಿದ್ದಾರ? ಹಸುಗಳಿಗೆ ಚರ್ಮದ ಗಂಟು ರೋಗ ಬಂದ್ಬಿಟ್ಟದೆ, ಹಾಲನ್ನು ಉತ್ಪಾದನೆ ಕಡಿಮೆ ಆಗ್ಬಿಟ್ಟದೆ. 94 ಲಕ್ಷ ಲೀಟರ್ ಹಾಲಿತ್ತು ಒಂದ್ ದಿನಕ್ಕೆ, ಇವತ್ತು 76 ಲಕ್ಷ ಲೀಟರ್ ಹಾಲಾಗಿದೆ. 76 ಲಕ್ಷ, 18 ಲಕ್ಷ ಲೀಟರ್ ಹಾಲು ಕಡಿಮೆ ಆಯ್ತು ಒಂದ್ ದಿನಕ್ಕೆ. 6 ಕೋಟಿ 66 ಲಕ್ಷ ರೂಪಾಯಿ ರೈತರಿಗೆ ನಷ್ಟ ಆಯ್ತು. 6 ಕೋಟಿ 66 ಲಕ್ಷ ರೂಪಾಯಿ ರೈತರ ನಷ್ಟ ಆಯ್ತು. ಯಾರು ನಷ್ಟ ಕಟ್ಕೊಡೋರು? ಯಾರು 6 ಕೋಟಿ 66 ಲಕ್ಷ ಒಂದು ದಿನಕ್ಕೆ, ವರ್ಷಕ್ಕಲ್ಲ ಒಂದ್ ದಿನಕ್ಕೆ. 18 ಲಕ್ಷ ಲೀಟರ್ ಹಾಲು ಅಂತಂದ್ರೆ 6 ಕೋಟಿ 66 ಲಕ್ಷ. ರೋಗ ವಾಸಿ ಮಾಡಕ್ ಆಗ್ಲಿಲ್ಲ, ಇವತ್ತಿನವರಿಗೆ ವ್ಯಾಕ್ಸಿನೇಷನ್ ಕೊಡಕ್ ಆಗ್ಲಿಲ್ಲ. ರೈತರು ನಷ್ಟಕ್ಕೆ ಸಿಕ್ಕಾಕೊಂಡ್ರು. ಮಾತೆತ್ತಿದ್ರೆ ನಾವು ಡಬಲ್ ಮಾಡ್ತೀವಿ. ಗೊಬ್ಬರದ ರೇಟ್ ಎಷ್ಟಿತ್ತು ಗೊತ್ತಾ? ಡಿಎಪಿ, ಒಂದ್ ಬ್ಯಾಗ್ ಡಿಎಪಿ ಗೊಬ್ಬರ ಮನಮೋಹನ್ ಸಿಂಗ್ ಅವರು ಇರುವಾಗ 450 ರೂಪಾಯಿ, ಇವತ್ತು 1350 ರಿಂದ 1400 ರೂಪಾಯಿ.
ಪೆಟ್ರೋಲ್ ಬೆಲೆ ಮನಮೋಹನ್ ಸಿಂಗ್ ಇರುವಾಗ 72 ರೂಪಾಯಿ, ಇವತ್ತು 102 ರೂಪಾಯಿ. ಡೀಸೆಲ್ ಬೆಲೆ ಒಂದ್ ಲೀಟರ್ಗೆ 54 ರೂಪಾಯಿ ಇತ್ತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ, ಇವತ್ತು 90 ರೂಪಾಯಿ. ಇಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಇದ್ದಾರೆ. ಗ್ಯಾಸ್, ಅಡಿಗೆ ಅನಿಲ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 414 ರೂಪಾಯಿ, ಇವತ್ತು 1150 ರೂಪಾಯಿ. ನರೇಂದ್ರ ಮೋದಿಯವರು ಅಚ್ಚೇ ದಿನ ಹಿಂಗೆ. ಎಲ್ಲಪ್ಪ ನರೇಂದ್ರ ಮೋದಿಜಿ ಯಾವಾಗ ಬಂದಿದೆ ನರೇಂದ್ರ ಒಳ್ಳೆ ದಿನ ಬಂತ? ಅಡಿಗೆ ಎಣ್ಣೆ ಹೇಳಿದ್ರು ಎಂ ಬಿ ಪಾಟೀಲ್, 80-90 ರೂಪಾಯಿ ಇತ್ತು ಒಂದು ಲೀಟ್ರು, ಇವತ್ತು 200 ರೂಪಾಯಿ. ಸಿಮೆಂಟ್, ಕಬ್ಬಿಣ, ಗೊಬ್ಬರ ಎಲ್ಲ ಆಹಾರ ಪದಾರ್ಥಗಳು ಎಲ್ಲ, ಅದ್ರ ಜೊತೆಗೆ GST ಬೇರೆ ಬರೇ ಎಳೆದು ಬಿಟ್ಟಿದ್ದಾರೆ. ಅದಕ್ಕೆ ನಾವು ತೀರ್ಮಾನ ಮಾಡಿದೀವಿ, 2 ಗ್ಯಾರಂಟಿಗಳನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೀವಿ. ಈಗಾಗಲೇ ಇಲ್ಲಿ ಸಾಂಕೇತಿಕವಾಗಿ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟರು. ಒಂದನೇ ಗ್ಯಾರಂಟಿ 200 ಯೂನಿಟ್ ಕರೆಂಟ್ ಅನ್ನ ಪ್ರತಿ ಮನೆಗೆ ಫ್ರೀ ಆಗಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಪ್ರತಿ ಮನೆಗೆ, ನೀವು ಹೆಣ್ಮಕ್ಳು ಇದ್ದೀರಲ್ಲ, ಒಂದು ಕುಟುಂಬಕ್ಕೆ ಮನೆ ಯಜಮಾನಿ ಯಾರಿದ್ದಾರೆ, ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2000 ರೂಪಾಯಿ ನಿಮ್ಮ ಅಕೌಂಟ್ಗಳಿಗೆ ನೇರ ಜಮಾ ಮಾಡಿಬಿಡ್ತೀವಿ. ವರ್ಷಕ್ಕೆ 24,000 ರೂಪಾಯಿ, ಯಾಕಂದ್ರೆ ಹೆಣ್ಣು ಮಕ್ಕಳೇ ಸಂಸಾರ ಮಾಡೋರು, ನಿಮ್ಮ ಅಕೌಂಟ್ಗೆ ಹಾಕಲ್ಲ, ಹೆಣ್ಣು ಮಕ್ಕಳ ಅಕೌಂಟ್ಗೆ ಮಾತ್ರ ಹಾಕೋದು. ಏನ್ರಮ್ಮ ನಿಮ್ಮ ಖುಷಿನಾ? 2000 ರೂಪಾಯಿ. ನಾನು ನಮ್ಮ ಅಧ್ಯಕ್ಷ ಇಬ್ರು ಸೈನ್ ಮಾಡಿದ್ದೀವಿ ಗ್ಯಾರಂಟಿ ಕಾರ್ಡ್ಗೆ, ಸೈನ್ ಮಾಡಿದ್ದೀವಿ. ಈ 2 ಗ್ಯಾರಂಟಿ ಏನ್ ಕೊಟ್ಟಿದ್ದೀವಿ? ಅಧಿಕಾರಕ್ಕೆ ಬಂದ ತಕ್ಷಣವೇ ಜಾರಿ ಕೊಡ್ತೀವಿ. ನಾನು 2013 ಮುಖ್ಯಮಂತ್ರಿ ಆದಾಗ ಬಸವಣ್ಣವರ ಜಯಂತಿ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಅವತ್ತು ಇನ್ನೊಂದು ಪ್ರಮಾಣ ಮಾಡಿದೆ, ಬಸವಾದಿ ಶರಣರಂತೆ ನುಡದಂತೆ ನಡೀಬೇಕು, ಕೊಟ್ಟ ವಚನಗಳನ್ನ ಪಾಲಿಸ್ಬೇಕು, ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಈಗಲೂ ಕೂಡ ಇವತ್ತೇನು ವಚನಗಳನ್ನ ಕೊಡ್ತೇವೆ ಅದನ್ನ 100ಕ್ಕೆ 100 ಚಾಚೂ ತಪ್ಪದೇನೆ ಜಾರಿ ಕೊಡ್ತೇವೆ ಅಂತಕ್ಕಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದ್ ವೇಳೆ ಕೊಡಕ್ ಆಗದೆ ಹೋದ್ರೆ ಒಂದು ಸೆಕೆಂಡ್ ಕುರ್ಚಿ ಮೇಲಿರಲ್ಲ ನಾವು. ನಾನು ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಬಡವರು ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂತೇಳಿ, ಹೌದಲ್ಲ? ಈಗ ಎಷ್ಟು ಕೊಡ್ತಾ ಇದ್ದಾರೆ ತಾಯಿ? 5 ಕೆಜಿ. ನಾನು ಯಡಿಯೂರಪ್ಪನವ್ರಿಗೆ ಕೇಳಿದೆ, ರೀ ಯಡಿಯೂರಪ್ಪನವ್ರೇ, ಯಾಕ್ರಿ 7 ಕೆಜಿಯಿಂದ 5 ಕೆಜಿ ಮಾಡಿದ್ರಿ? ಆ ಬಡವ್ರ ಹೊಟ್ಟೆ ಮೇಲೆ ಯಾಕ್ರಿ ಹೊಡಿತಾ ಇದ್ದೀರಿ? 7 ಕೆಜಿ ಕೊಟ್ರೆ ಯಾರ ಅಪ್ಪನ ಮನೆ ಏನು ದುಡ್ಡು ಹೋಗಲ್ರಿ? ಸರ್ಕಾರದ ದುಡ್ಡು, ಜನರ ತೆರಿಗೆ ಹಣ, ಕೊಡ್ರಿ ಅಂತ ಹೇಳಿದೆ. ಕೊಡ್ಲಿಲ್ಲ. ಯಡಿಯೂರಪ್ಪನವ್ರ ಉತ್ತರ ಏನ್ ಕೊಟ್ರು ಗೊತ್ತಾ? ಸಿದ್ದರಾಮಯ್ಯನವ್ರೇ, ದುಡ್ಡಿಲ್ಲ ಕೊಡಕ್ಕೆ. ನಾನು ಹೇಳಿದೆ, ಲಂಚ ಹೊಡೆಯದು ಕಮ್ಮಿ ಮಾಡಿ, ಲೂಟಿ ಹೊಡೆಯದು ಕಡಿಮೆ ಮಾಡಿ, 7 ಕೆಜಿ ಅಕ್ಕಿಯನ್ನ ಕಡಿಮೆ ಮಾಡಬೇಡಿ. ಬಡವರು ಊಟ ಮಾಡೋದು,
ಬೇಡ್ರಿ ಅಂತ ಹೇಳದೆ ಕೇಳಲಿಲ್ಲ, 5 ಕೆಜಿ ಮಾಡ್ಬಿಟ್ರು. ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ, ನಾನು ಎಂ ಬಿ ಪಾಟೀಲ್, ಡಿ ಕೆ ಶಿವಕುಮಾರ್, ಸುರ್ಜೇವಾಲ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೀವಿ, ನಾವು ಅಧಿಕಾರಕ್ಕೆ ಬಂದ್ರೆ 7 ಕೆಜಿ ಎಲ್ಲ 10 ಕೆಜಿ ಅಕ್ಕಿಯನ್ನ ಫ್ರೀ ಕೊಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ನಿಮ್ಗೆಲ್ಲ ಒಪ್ಪಿಗೆ ಇದೆಯಲ್ವಾ? ಕೊಡ್ತೀವಿ ಅಂತಕ್ಕಂಥ ನಂಬಿಕೆ ಇದೆಯಲ್ವಾ? ಇನ್ನೂ ಕೆಲವು ಘೋಷಣೆಗಳನ್ನು ಮಾಡ್ತೀವಿ ನಾವು, ಇನ್ನೂ ಕೆಲವು ಘೋಷಣೆಗಳನ್ನು ಮಾಡ್ತೀವಿ. ಆದ್ರೆ ನಾವೇನ್ ಘೋಷಣೆ ಮಾಡ್ತೀವಿ ಆ ಘೋಷಣೆಗಳನ್ನ ಚಾಚು ತಪ್ಪದೇನೆ ಜಾರಿ ಮಾಡ್ತೀವಿ. ಚಾಚು ತಪ್ಪದೇನೆ ಜಾರಿ ಮಾಡ್ತೀವಿ. ಯಾಕಂತಂದ್ರೆ ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸೋಗ್ಬಿಟ್ಟಿದ್ದಾರೆ ಪಾಪ. ಬಂಗಾರ ಇಲ್ಲಪ್ಪ, ಬಂಗಾರ ತಗೊಳ್ಳೋರೆಲ್ಲ ಶ್ರೀಮಂತರು, ನೀ ತಗತಿಯ? ಬಂಗಾರದ ರೇಟ್ ಜಾಸ್ತಿ ಆಗ್ಬಿಟ್ಟದೆ ಅಂತ ಹೇಳ್ತಾರೆ. ಇವ್ರ ಕಾಲದಲ್ಲಿ ಎಲ್ಲ ರೇಟ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಮನಮೋಹನ್ ಸಿಂಗ್ ರವ್ರ ಕಾಲದಲ್ಲಿ ತೆರಿಗೆ ಕಡಿಮೆ ಇತ್ತು. ಇವ್ರು ಯಾರು ತೆರಿಗೆ ಕಡಿಮೆ ಮಾಡಿದ್ದಾರೆ ಅಂತಂದ್ರೆ, ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳಿದಾರಲ್ಲ, ಅವರು ತೆರಿಗೆನ ಕಡಿಮೆ ಮಾಡಿಬಿಟ್ಟಿದ್ದಾರೆ. 30% ಇತ್ತು ಟ್ಯಾಕ್ಸ್ ಶ್ರೀಮಂತರಿಗೆ, 30%, ಅದನ್ನ 22% ಮಾಡಿಬಿಟ್ರು ಇಂಡಸ್ಟ್ರಿಯಲಿಸ್ಟ್ಗೆ, ಕಾರ್ಪೊರೇಟ್ ಬಾಡಿಗಳಿಗೆ 22%. ಆದ್ರೆ ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ನಾವು, ಡೈರೆಕ್ಟ್ ಟ್ಯಾಕ್ಸ್, ಅದು ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್. ಪರೋಕ್ಷ ತೆರಿಗೆಯನ್ನ ಸಾಮಾನ್ಯ ಜನರ ಮೇಲೆ ಅವ್ರ ತಲೆ ಮೇಲೆ ಒರೆಸ್ಬಿಟ್ರು ಭಾರ. ಇದು ರಿವರ್ಸ್ ಆಗ್ಲೇಬೇಕು. ನಾವೊಂದ್ಸಾರಿ ನಮ್ಮ ಉಗ್ರಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಲ ಮನ್ನಾ ಮಾಡ್ರಿ, ಬರಗಾಲ ಇದೆ ಯಡಿಯೂರಪ್ಪನವ್ರೇ ಅಂತ ಕೇಳಿದಾಗ, ಪ್ರವಾಹ ಇದೆ, ಬರಗಾಲ ಇದೆ ಅಂತಂದಾಗ ಯಡಿಯೂರಪ್ಪನವ್ರ ಉತ್ತರ ಏನ್ ಗೊತ್ತಾ? ನೋಡ್ರಿ, ರೈತರ ಸಾಲ ಮನ್ನಾ ಮಾಡಕ್ ಆಗಲ್ಲ, ಯಾಕಂತಂದ್ರೆ ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ಗಳಿಲ್ಲ. ನೀವು ಇರಲಿಲ್ಲ, ನೀವು ಇದ್ದೇನೋ ಏನೋ ಗೊತ್ತಿಲ್ಲ, ಇದ್ದ ಸುನಿಲ್ ಪಾಟೀಲ್ ಇದ್ರಂತೆ, ಇವರೇ ಸಾಕ್ಷಿ, ಇಟ್ ಇಸ್ ಆನ್ ರೆಕಾರ್ಡ್ ಈವನ್ ಟುಡೇ. ಮನಮೋಹನ್ ಸಿಂಗ್ ರವರು ರೈತರ ಸಾಲ 72,000 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು. 72,000 ಕೋಟಿ. ನಾನು ಮುಖ್ಯಮಂತ್ರಿ ಆಗಿರುವಾಗ ರೈತರ ಸಾಲ ಸೊಸೈಟಿಗಳಲ್ಲಿ ತಗೊಂಡಿರ್ತಕ್ಕಂಥ 50,000 ರೂಪಾಯಿವರೆಗೆ ಯಾವುದೇ ಷರತ್ತಿಲ್ಲೇನೆ 22,27,000 ರೈತರಿಗೆ 8,165 ಕೋಟಿ ಸಾಲ ಮನ್ನಾ ಮಾಡಿದೆ. ಇವ್ರಿಗೇನು ಬಂದಿರೋದು ರೋಗ? ಈ ಬಿಜೆಪಿ ಅವ್ರಿಗೇನು ಬಂದಿರೋದು ರೋಗ? 1 ರೂಪಾಯಿ ಸಾಲ ಮನ್ನಾ ಮಾಡಿ ಅಂದ್ರೆ ಮಾಡ್ತಾರ? ಅವ್ರು ಯಾರು ಸಾಲ ಮನ್ನಾ ಮಾಡಿದಾರೆ ಗೊತ್ತಾ? ಅಂಬಾನಿ, ಅದಾನಿ, ಇವ್ರದ್ದು 700 ಜನ ಕಾರ್ಪೊರೇಟ್ ಬಾಡಿಗಳು ಸಾಲ, ವಿವಿಧ ಬಾಬತ್ಗಳಲ್ಲಿ ತಗೊಂಡಿರ್ತಕ್ಕಂಥ ಸಾಲ
ಇಪ್ಪತ್ತು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಒಬ್ಬ ತೇಜಸ್ವಿ ಸೂರ್ಯ ಅಂತ ಇದ್ದಾನೆ, ಬೆಂಗಳೂರಿನ ಎಂಪಿ ತೇಜಸ್ವಿ ಸೂರ್ಯ. ಅವನು ಒಂದ್ಸಾರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಅವನು ಬಿಜೆಪಿಯ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ, ಇನ್ನು ಆರ್ಡಿನರಿ ಫೆಲೋ, ಆರ್ಡಿನರಿ ಮ್ಯಾನ್ ಅಲ್ಲ ಅವನು, ಯುವ ಮೋರ್ಚಾ ಅಧ್ಯಕ್ಷ. ಅವನು ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ರೈತರ ಸಾಲವನ್ನ ಮನ್ನಾ ಮಾಡಿದ್ರೆ ದೇಶ ಹಾಳಾಗ್ತದೆ, ಅದರಿಂದ ಒಳ್ಳೇದಾಗಲ್ಲ. ನಾನು ಕೇಳ್ತೀನಿ ತೇಜಸ್ವಿ ಸೂರ್ಯ, ನಾನು ಯಾವಾಗಲೂ ಅವನಿಗೆ ಅಮಾವಾಸ್ಯೆ ಅಂತ ಕರಿತೀನಿ. ನಾನು ಸೂರ್ಯ ಅಲ್ಲ ನೀನು, ಅಮಾವಾಸ್ಯೆ. ರೈತರ ಸಾಲ ಮನ್ನಾ ಮಾಡಿದ್ರೆ ದೇಶ ಹಾಳಾಗ್ತದೆ ಅಂತ ಹೇಳ್ತೀಯ? ಕಾರ್ಪೊರೇಟ್ ಬಾಡಿಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ಅವ್ರ ಸಾಲ ಇಪ್ಪತ್ತು ಲಕ್ಷ ಮನ್ನಾ ಮಾಡಿದಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ, ಮಾನ ಮರ್ಯಾದೆ ಇಲ್ವಾ ಅಂತೇಳಿ ಅವ್ರಿಗೆ ಕೇಳ್ಬೇಕ ಬೇಡ? ಇಪ್ಪತ್ತು ಲಕ್ಷ ಕೋಟಿ, ಇಪ್ಪತ್ತು ಲಕ್ಷ ಕೋಟಿ, ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಹಿಂಗೆ ಅನೇಕ ವಿಚಾರಗಳಿದ್ದಾವೆ ಹೇಳಲಿಕ್ಕೆ. ನಾವು ಹುಬ್ಬಳ್ಳಿಗೆ ಹೋಗಿ ಫ್ಲೈಟ್ ಹಿಡಿಬೇಕು, ಈಗಾಗಲೇ ಒಂದು ಫ್ಲೈಟ್ ಮಿಸ್ ಆಗೋಯ್ತು, ಬೆಳಗಾವಿ ಫ್ಲೈಟ್ ಮಿಸ್ ಆಗೋಯ್ತು. ನಾನು ಅನೇಕ ಸಾರಿ ಬಬಲೇಶ್ವರಕ್ಕೆ ಬಂದಿದ್ದೀನಿ, ಎಂ ಬಿ ಪಾಟೀಲ್ ವಿರುದ್ಧವಾಗೂ ಕ್ಯಾಂಪೇನ್ ಮಾಡಕ್ ಬಂದಿದ್ದೀನಿ, ಪರವಾಗೂ ಕ್ಯಾಂಪೇನ್ ಮಾಡಕ್ ಬಂದಿದ್ದೀನಿ ಹಿಂದೆ. ಆದ್ರೆ ಇಷ್ಟೊಂದು ದೊಡ್ಡ ಸಭೆಯನ್ನ ಯಾವತ್ತೂ ಕೂಡ ಬಬಲೇಶ್ವರದಲ್ಲಿ ನಾನು ನೋಡಿರಲಿಲ್ಲ. ಎಂ ಬಿ ಪಾಟೀಲ್ ಹೇಳ್ತಿದ್ರು, ಇಡೀ ಕ್ಷೇತ್ರದ ಜನರು ಇಲ್ಲಿ ಬಂದಿಲ್ಲ, ಕೇವಲ ಬಬಲೇಶ್ವರ ಮತ್ತು ಈ ಭಾಗದವರು ಮಾತ್ರ ಬಂದಿದ್ದಾರೆ ಅಂತೇಳಿ. ಇನ್ನೊಂದ್ಸಾರಿ ಯಾವ ಭಾಗ ಅದು, ತಾಳಿಕೋಟೆನ ತೆಕ್ಕಲ್ಕೋಟ ತಿಕೋಟ ತಿಕೋಟ, ಮೊದಲು ತಿಕೋಟ ಅಂತ ಕಾನ್ಸ್ಟಿಟ್ಯೂನ್ಸಿ ಹೆಸರಿತ್ತು ಅಲ್ವಾ, ತಿಕೋಟ ತಿಕೋಟ ಭಾಗದಲ್ಲಿ ಬರ್ತೀವಿ ಅಂತ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಇನ್ನೊಂದ್ಸಾರಿ ಬರ್ತೀನಿ, ಇನ್ನೊಂದ್ಸಾರಿ ಬರ್ತೀನಿ, ಚಿಕೋಟಾಗೂ ಬರ್ತೀನಿ. ಹೋದ ಸಾರಿ ಎಂ ಬಿ ಪಾಟೀಲ್ರು ಬಹಳ ಜನಪರವಾದಂತ ಕಾಳಜಿ ಇರ್ತಕ್ಕಂತ ವ್ಯಕ್ತಿ, ಜನಪರವಾದಂತ ಕಾಳಜಿ ಇರ್ತಕ್ಕಂತ ವ್ಯಕ್ತಿ, ಬಡವ್ರ ಬಗ್ಗೆ ಕಾಳಜಿ ಇರ್ತಕ್ಕಂತ ವ್ಯಕ್ತಿ, ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂತ ವ್ಯಕ್ತಿ, ಯಾವುದೇ ಇಲಾಖೆ ಕೊಟ್ಟರು ಕೂಡ ಸಮರ್ಥವಾಗಿ ನಿಭಾಯಿಸ್ತಕ್ಕಂತ ಶಕ್ತಿ ಇರ್ತಕ್ಕಂತ ವ್ಯಕ್ತಿ ಅಂತೆಯವರು ವಿಧಾನಸಭೆಯಲ್ಲಿ ಇರಬೇಕು. ಅಂತೆಯವರು ವಿಧಾನಸಭೆಯಲ್ಲಿ ಇರಬೇಕು, ಸರ್ಕಾರದಲ್ಲಿ ಇರಬೇಕು. ಅವ್ರಿಗೂ ಕಳೆದ ಚುನಾವಣೆಯಲ್ಲಿ 30,000 ಅಂತರದಿಂದ ಗೆದ್ದಿದ್ರು, ಈ ಸಾರಿ ಕನಿಷ್ಠ 50,000 ಅಂತರದಿಂದ ಗೆಲ್ಲಬೇಕು. ಅದ್ರ ಜೊತೆಗೆ ಎಂ ಬಿ ಪಾಟೀಲ್ ಇದ್ದಾರಲ್ಲ, ನನಗೆ ಬಹಳ ಆತ್ಮೀಯ, ಬಹಳ ಆತ್ಮೀಯ ನನಗೆ. ಅವ್ರು ಗೆದ್ರೆ ಅವ್ರ ಜೊತೆಗೆ ಬಿಜಾಪುರ ಜಿಲ್ಲೆಯ 8 ಕ್ಷೇತ್ರಗಳನ್ನ ಗೆದ್ರೆ ನನಗೆ ಶಕ್ತಿ ಬರ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೆಡಿಎಸ್ ನವರು ಇದ್ದಾರಲ್ಲ, ಅವರು ಅವಕಾಶವಾದಿಗಳು, ನಮ್ ಜೊತೆ ನಾವು ಮೆಜಾರಿಟಿ ಬಂದ್ರೆ ನಮ್ ಜೊತೆ ಬರ್ತಾರೆ, ಬಿಜೆಪಿ ಜೊತೆ ಮೆಜಾರಿಟಿ ಬಂದ್ರೆ ಬಿಜೆಪಿ ಜೊತೆ ಹೋಗ್ತಾರೆ. ಅದರಿಂದ ಎಂ ಬಿ ಪಾಟೀಲ್ ಇದ್ದಾರಲ್ಲ, ಅವ್ರು ಗೆದ್ರೆ ನಾನೇ ಗೆದ್ದಾಗಿ, ಅವ್ರಿಗೆ ಆಗ್ತಕ್ಕಂಥ ಮತಗಳು ಸಿದ್ದರಾಮಯ್ಯನವರಿಗೆ ಹಾಕಿದ್ದೀವಿ ಅಂತೇಳಿ ನೀವು ತೀರ್ಮಾನ ಮಾಡಿ ಎಂ ಬಿ ಪಾಟೀಲ್ರಿಗೆ ಮತವನ್ನು ಹಾಕ್ಬೇಕು. ಸಿದ್ದರಾಮಯ್ಯನಿಗೆ ಮತ ಹಾಕ್ತಾ ಇದ್ದೀವಿ, ಮಾಡ್ತೀರಿ ಅಲ್ವಾ, ಮಾಡ್ತೀರಿ ಅಲ್ವಾ? ನನಗೇನು ನಿಮ್ಮನ್ನೆಲ್ಲ ನೋಡಿದ್ಮೇಲೆ
ಸಂಪೂರ್ಣ ವಿಶ್ವಾಸ ಬಂದಿದೆ. ಎಂ ಬಿ ಪಾಟೀಲ್ರು ಕನಿಷ್ಠ 50,000 ಮತಗಳ ಅಂತರದಿಂದ ಗೆದ್ದೇ ಗೆಲ್ತಾರೆ ಅಂತಕ್ಕಂತ ವಿಶ್ವಾಸ ಬಂದಿದೆ. ನೀವೆಲ್ಲ ಕೂಡ ಮುಂದಿನ ಚುನಾವಣೆಯಲ್ಲಿ ಎಂ ಬಿ ಪಾಟೀಲ್ಗೆ ಆಶೀರ್ವಾದ ಮಾಡೋದ್ರ ಜೊತೆಗೆ ಇಡೀ ಜಿಲ್ಲೆ ಮತ್ತೆ ಪಕ್ಕದಲ್ಲಿ ಬಾಗಲಕೋಟೆ ಜಿಲ್ಲೆನೂ ಕೂಡ, ಆ ಎರಡೂ ಜಿಲ್ಲೆಗಳಲ್ಲಿ ನೀವು ನಿಮ್ಮ ನೆಂಟರು, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಬಳಗ ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ಹೇಳಿ ಕಾಂಗ್ರೆಸ್ಗೆ ಓಟ್ ಹಾಕಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಇಲ್ಲಿ ಬಂದು ನಿಮ್ಮನ್ನೆಲ್ಲ ಉದ್ದೇಶಿ ಮಾತನಾಡತಕ್ಕಂಥ ಅವಕಾಶ ಸಿಕ್ಕಿದ್ದಕ್ಕೆ ನಿಮ್ಮೆಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.